ಈ ದಿನ ನಾವು ಒಂದು ಬ್ರೌಸರ್ನ ಹೇಗೆ ಲಾಂಚ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ಬ್ರೌಸರ್ನ ಲಾಂಚ್ ಮಾಡಬೇಕಾದ್ರೆ ಮೊದಲನೇದಾಗಿ ಇಲ್ಲಿ ಮೆನು ಮೇಲೆ ಕ್ಲಿಕ್ ಮಾಡ್ತೀವಿ. ಮೆನು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇಂಟರ್ನೆಟ್ ಅಂತ ಆಪ್ಷನ್ ಇದೆ. ಈ ಆಪ್ಷನ್ ಮೇಲೆ ಹೋದ್ರೆ ನಿಮಗೆ ಬೇರೆ ಬೇರೆ ಆಯ್ಕೆಗಳು ನಮಗೆ ಇಲ್ಲಿ ಸಿಗುತ್ತೆ. ಈಗ ಉದಾಹರಣೆಗೆ ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಅಂತ ಇದೆ, ಕ್ರೋಮಿಯಂ ವೆಬ್ ಬ್ರೌಸರ್ ಅಂತ ಇದೆ, ಬ್ರೌಸರ್ ಅಂತ ಇದೆ, ಕೆಳಗಡೆ ಗೂಗಲ್ ಅಂತ ಇದೆ. ಈಗ ನನಗೆ ಫೈರ್ಫಾಕ್ಸ್ ವೆಬ್ ಬ್ರೌಸರ್ನ ನಾನು ಲಾಂಚ್ ಮಾಡಬೇಕು, ಹಾಗಾಗಿ ನಾನು ಫೈರ್ಫಾಕ್ಸ್ ವೆಬ್ ಬ್ರೌಸರ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಈಗ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಫೈರ್ಫಾಕ್ಸ್ ವೆಬ್ ಬ್ರೌಸರ್ನ ಒಂದು ಹೋಮ್ ಪೇಜ್ ಬಂದಿದೆ. ಈಗ ನಾನು ಇದೊಂದೇ ವಿಧಾನ ಅಲ್ಲ, ಇನ್ನೂ ಎರಡು ಮೂರು ವಿಧಾನದಲ್ಲೂ ಕೂಡ ನಾವು ವೆಬ್ ಬ್ರೌಸರ್ನ ಲಾಂಚ್ ಮಾಡ್ಬೋದು. ಹಾಗಾಗಿ ನಾನು ಇದನ್ನ ಕ್ಲೋಸ್ ಮಾಡ್ತೇನೆ. ಈಗ ಇನ್ನೊಂದು ವಿಧಾನದಲ್ಲಿ ಕೂಡ ನಾವು ಬ್ರೌಸರ್ನ ಲಾಂಚ್ ಮಾಡ್ಬೋದು. ಹೇಗೆ ಅಂತಂದ್ರೆ, ಇಲ್ಲಿ ನಿಮಗೆ ಮೆನು ಬಾರ್ನಲ್ಲಿ ಇಲ್ಲಿ ನಿಮಗೆ ಐಕಾನ್ಗಳು ಕಾಣಿಸ್ತಾ ಇದೆ, ಅಲ್ಲಿ ನೋಡಿದ್ರೆ ಕಾಣಿಸುತ್ತೆ ನಿಮಗೆ, ನೀವು ಅಬ್ಸರ್ವ್ ಮಾಡಿ. ಇಲ್ಲಿ ಐಕಾನ್ಗಳಿದೆ, ಇಲ್ಲಿ ನಮಗೆ ನಾನಿವಾಗ ಫೈರ್ಫಾಕ್ಸ್ ಬ್ರೌಸರ್ನ ಲಾಂಚ್ ಮಾಡಬೇಕಾಗಿರೋದ್ರಿಂದ ಫೈರ್ಫಾಕ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದಾಗಲೂ ಇವಾಗಲೂ ಕೂಡ ನಮಗೆ ಫೈರ್ಫಾಕ್ಸ್ನ ಒಂದು ಹೋಮ್ ಪೇಜ್ ಬರ್ತಾ ಇದೆ. ಸೊ ನಾನು ಇದನ್ನ ಕ್ಲೋಸ್ ಮಾಡ್ತೀನಿ. ಮತ್ತೆ ನಾನು ಮೆನುನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮೇಲ್ಗಡೆ ಇನ್ನೊಂದು ಐಕಾನ್ ಕಾಣಿಸ್ತಾ ಇದೆ ಫೈರ್ಫಾಕ್ಸ್, ಇಲ್ಲೂ ಕೂಡ ಕ್ಲಿಕ್ ಮಾಡೋದ್ರ ಮೂಲಕನೂ ಕೂಡ ನಾವು ಫೈರ್ಫಾಕ್ಸ್ ಬ್ರೌಸರ್ಗೆ ಲಾಂಚ್ ಆಗ್ಬೋದು. ಹೀಗೆ ನಾವು ಒಂದು ಬ್ರೌಸರ್ನ ಲಾಂಚ್ ಮಾಡಿ ಇಲ್ಲಿಂದ ನಾವು ಇಂಟರ್ನೆಟ್ಗೆ ನಾವು ಹೇಗೆ ಹೋಗ್ಬೇಕಂತಂದ್ರೆ, ಇಲ್ಲಿ ನೋಡಿದ್ರೆ ನಮಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ, ಸರ್ಚ್ ಆರ್ ಎಂಟರ್ ಅಡ್ರೆಸ್ ಅಂತ ಇದೆ. ಇಲ್ಲಿ ನಾವು ನಮಗೆ ಯಾವ ಒಂದು ವೆಬ್ಸೈಟ್ನ ವೆಬ್ಸೈಟ್ಗೆ ಹೋಗ್ಬೇಕಾಗಿದೆಯೋ ಆ ವೆಬ್ಸೈಟ್ಗೆ ನಾವು ಇಲ್ಲಿ ಆ ವೆಬ್ಸೈಟ್ನ ಅಡ್ರೆಸ್ ಅಥವಾ ಯು ಆರ್ ಎಲ್ನ ನಾವಿಲ್ಲಿ ಟೈಪ್ ಮಾಡ್ತೇವೆ. ಈಗ ಉದಾಹರಣೆಗೆ ಇಲ್ಲಿ ಸರ್ಚ್ ಆರ್ ಎಂಟರ್ ಅಡ್ರೆಸ್ ಅಂತ ಇಲ್ಲೇನಿದೆ, ಅಲ್ಲಿ ನಾನು ಇವಾಗ www.wikipedia.org ಅಂತ ಟೈಪ್ ಮಾಡ್ತೇನೆ. www.wikipedia.org. ಈಗ ವಿಕಿಪೀಡಿಯಾದ ಹೋಮ್ ಪೇಜ್ ಓಪನ್ ಆಗ್ತಾ ಇದೆ. ಸೊ ಇದು ನಮ್ಮ ಇಂಟರ್ನೆಟ್ ಸ್ಪೀಡ್ ಎಷ್ಟಿದೆ ಅನ್ನೋದ್ರ ಮೇಲೆ ಎಷ್ಟು ಬೇಗ ಓಪನ್ ಆಗುತ್ತೆ ಅನ್ನೋದು ಇದು ಡಿಪೆಂಡ್ ಆಗುತ್ತೆ. ಇವಾಗ ನೋಡಿ ನಮಗೆ ವಿಕಿಪೀಡಿಯಾದ ಒಂದು ಹೋಮ್ ಪೇಜ್ ಓಪನ್ ಆಗಿದೆ. ಈಗ ನಾವು ಇಲ್ಲಿ ನೋಡಿದ್ರೆ ವಿಕಿಪೀಡಿಯಾದ ಕೆಳಗಡೆ ಇಲ್ಲಿ ಕೊಟ್ಟಿದೆ ದ ಫ್ರೀ ಎನ್ಸೈಕ್ಲೋಪೀಡಿಯಾ ಅಂತ ಇದೆ. ಏನಂತಂದ್ರೆ ಈ ವಿಕಿಪೀಡಿಯಾದಲ್ಲಿ ನಮಗೆ ಬೇಕಾದಷ್ಟು ಮಾಹಿತಿಗಳು ನಮಗೆ ಇದರಿಂದ ಸಿಗುತ್ತೆ, ಮತ್ತೆ ಬೇರೆ ಬೇರೆ ಭಾಷೆಗಳ ಆಯ್ಕೆನೂ ಕೂಡ ನಮಗೆ ಸಿಗುತ್ತೆ. ಈಗ ಉದಾಹರಣೆಗೆ ಇಲ್ಲಿ ನೋಡಿ, ಇಲ್ಲಿ ಇಂಗ್ಲಿಷ್ ಅಂತ ಇದೆ, ಸ್ಪ್ಯಾನಿಶ್ ಅಂತ ಇದೆ, ಡಚ್ ಅಂತ ಇದೆ. ಸೊ ಬೇರೆ ಬೇರೆ ಭಾಷೆಗಳಲ್ಲಿ ಕೂಡ ನಮಗೆ ಈ ವಿಕಿಪೀಡಿಯಾದಲ್ಲಿ ಇರುವಂತಹ ಆರ್ಟಿಕಲ್ ಅನ್ನ ನಾವು ಓಪನ್ ಮಾಡಬಹುದಾಗಿದೆ. ಈಗ ಉದಾಹರಣೆಗೆ ಇಂಗ್ಲಿಷ್ ಅಂತ ಈಗ ನೋಡಿದ್ರೆ ಅದು ಕೆಳಗಡೆ ನಿಮಗೆ 52 ಲಕ್ಷಕ್ಕಿಂತನೂ ಹೆಚ್ಚು ಆರ್ಟಿಕಲ್ಗಳು ನಮಗೆ ಇದರಲ್ಲಿ ಸಿಗುತ್ತೆ. ಹಾಗಾಗಿ ನಾನೀಗ ಉದಾಹರಣೆಗೆ ಇಂಗ್ಲಿಷ್ನ ಕ್ಲಿಕ್ ಮಾಡ್ತೀನಿ. ಇಂಗ್ಲಿಷ್ನ ಕ್ಲಿಕ್ ಮಾಡಿದ್ರೆ ನಮಗೆ ವಿಕಿಪೀಡಿಯಾದ ಇಂಗ್ಲಿಷ್ ವರ್ಜನ್ ಪೇಜ್ ಓಪನ್ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಾ, ವಿಕಿಪೀಡಿಯಾದ ಒಂದು ಇಂಗ್ಲಿಷ್ ವರ್ಜನ್ ಪೇಜ್ ಓಪನ್ ಆಗಿದೆ. ಮತ್ತೆ ಇಲ್ಲಿ ನೀವು ಮೇಲ್ಗಡೆ ಅಬ್ಸರ್ವ್ ಮಾಡಿದ್ರೆ https://en.wikipedia ಅಂತ ಇದೆ. ಹೌದಾ, ನಾವಿವಾಗ ಕನ್ನಡ ವರ್ಜನ್ ಬೇಕಂತಂದ್ರೆ ಇಎನ್ ಬದಲು ನಾವು ಕೆಎನ್ ಅಂತ ಹಾಕಿದ್ರೆ ಕನ್ನಡ ವರ್ಜನ್ ಕೂಡ ನಾವು ಹೋಗ್ಬೋದು. ಈಗ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ವಿಷಯದ ಬಗ್ಗೆ ನಾನು ಇವಾಗ ಸರ್ಚ್ ಮಾಡ್ತೇನೆ. ಇಲ್ಲಿ ಮೇಲ್ಗಡೆ ನೀವು ನೋಡಿದ್ರೆ ಸರ್ಚ್ ಅಂತ ಇದೆ. ನಾವಿಲ್ಲಿ ನಮಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಬಗ್ಗೆ ನಾನಿಲ್ಲಿ ಟೈಪ್ ಮಾಡಿ ಅದನ್ನ ಓಕೆ ಕೊಟ್ರೆ ನಾವು ಆ ಟಾಪಿಕ್ ಬಗ್ಗೆ ನಾವು ಸರ್ಚ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ನನಗೆ ಬೇಕಾಗಿರುವಂತಹ ವಿಷಯ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ನಾನು ಇವಾಗ ಹುಡುಕ್ಬೇಕಾಗಿದೆ. ಹಾಗಾಗಿ ನಾನು ಇಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಅಂದ್ಬಿಟ್ಟು ಟೈಪ್ ಮಾಡ್ತೇನೆ. ರಿಫ್ರಾಕ್ಷನ್ ಆಫ್ ಲೈಟ್, ಓಕೆ. ಈಗ ನಾನು ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಟೈಪ್ ಮಾಡಿ ಅಲ್ಲಿ ಓಕೆ ಅಂತ ಕೊಟ್ರೆ ನಮ್ಗೆ ಇವಾಗ ರಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ಇರುವಂತಹ ಆರ್ಟಿಕಲ್ ಏನೇನಿದೆ ಅದೆಲ್ಲ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಈಗ ನಿಮ್ಗೆ ಕಾಣಿಸ್ತಾ ಇದೆ ರಿಫ್ರಾಕ್ಷನ್ ಬಗ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಈ ರಿಫ್ರಾಕ್ಷನ್ ಬಗ್ಗೆ ಇರುವಂತಹ ಆರ್ಟಿಕಲ್ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರಗಳು ಎಲ್ಲ ಕೂಡ ನಮ್ಗೆ ಸಿಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರಿಫ್ರಾಕ್ಷನ್ ಬಗ್ಗೆ ಇರುವಂತ ಆರ್ಟಿಕಲ್ ನಮ್ಗೆ ಸಿಗುತ್ತೆ. ಹೀಗೇನೆ ನೀವು ನಿಮಗೆ ಯಾವ್ಯಾವ ಆರ್ಟಿಕಲ್ ಬೇಕೋ ಆ ಆರ್ಟಿಕಲ್ನ ನಾವಿಲ್ಲಿ ಸರ್ಚ್ ಬಟನ್ನಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಆ ಆರ್ಟಿಕಲ್ನ ನಾವು ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಇದೆ. ಈಗ ನಾನೇನು ಮಾಡ್ತಾ ಇದ್ದೀನಿ, ಮತ್ತೆ ಇಲ್ಲಿ ಬ್ಯಾಕ್ ಹೋಗ್ತಾ ಇದ್ದೀನಿ. ಬ್ಯಾಕ್ ಮಾಡೋದಕ್ಕೆ ನಮ್ಮ ಮೇಲ್ಗಡೆ ಒಂದು ಲೆಫ್ಟ್ ಆರೋ ಒಂದು ಬಟನ್ ಇದೆ, ಆ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾವು ಮತ್ತೆ ಹಿಂದಿನ ಪುಟಕ್ಕೆ ನಾವು ಹೋಗ್ಬೋದು. ನಾನು ಮತ್ತೆ ಇನ್ನೊಂದ್ಸಲ ಬ್ಯಾಕ್ ಬಟನ್ ಅನ್ನ ಕ್ಲಿಕ್ ಮಾಡ್ತೇನೆ. ಈಗ ನಾವು ಇದುವರೆಗೂ ರಿಫ್ರಾಕ್ಷನ್ ಆಫ್ ಲೈಟ್ ಅನ್ನೋ ಅದ್ರ ಬಗ್ಗೆ ನಾವು ಹೇಗೆ ನಾವು ತಿಳ್ಕೊಬೇಕು ಅದ್ರ ಬಗ್ಗೆ ನಾನು ತಿಳ್ಕೊಂಡೆ. ಈಗ ನಾನೇನ್ ಮಾಡ್ತೀನಿ, ಈಗ ನಮ್ಗೆ ಬರೀ ಇಂಗ್ಲಿಷ್ ಅಲ್ಲಿ ಮಾತ್ರ ಓದೋದಕ್ಕೆ ಸಾಧ್ಯನಾ, ನಮ್ಮ ಭಾಷೆನಲ್ಲಿ ನಾವು ಓದೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಯೋಚನೆ ಮಾಡ್ಬೋದು. ನಿಮ್ ಪ್ರಶ್ನೆ ಅದಾಗಿರುತ್ತೆ. ಇವಾಗ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇದೆ. ನಾನು ಅವಾಗಲೇ ಹೇಳಿದೆ ವಿಕಿಪೀಡಿಯಾನ ನಾವು ಕನ್ನಡದಲ್ಲೂ ಕೂಡ
ಓಪನ್ ಮಾಡುವುದು ಅಂತ ಹೇಳಿದೆ. ಹೇಗೆ ಓಪನ್ ಆಗುವುದು ಅಂತ ಹೇಗೆ ಓಪನ್ ಮಾಡಬಹುದು ಅಂತ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ. ಈಗ ಇಲ್ಲಿ ನೋಡಿ, ಇಲ್ಲಿ ರೀಡ್ ವಿಕಿಪೀಡಿಯಾ ಇನ್ ಯುವರ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಇಲ್ಲಿ ನೀವು ಬಂದ್ರೆ ಕೆಳಗಡೆ ಕನ್ನಡ ಅಂತ ಇದೆ. ಸೊ ಇಲ್ಲಿ ಬೇರೆ ಬೇರೆ ಭಾಷೆಗಳ ಆಯ್ಕೆನೂ ಕೂಡ ಇದೆ. ಇಲ್ಲಿ ನಮಗೆ ಕನ್ನಡ ಅಂತ ಇದೆ, ನಾನು ಈಗ ಕನ್ನಡ ಮೇಲೆ ಕ್ಲಿಕ್ ಮಾಡ್ತೇನೆ. ಕನ್ನಡ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ವಿಕಿಪೀಡಿಯಾದ ಕನ್ನಡ ವರ್ಜನ್ ಪೇಜ್ ಓಪನ್ ಆಗಿದೆ. ನಾನು ನಿಮಗೆ ಅವಾಗಲೇ ಹೇಳಿದಂತೆ ಇಂಗ್ಲಿಷ್ ಅಲ್ಲಿ ಇದ್ದಾಗ kn.wikipedia.org ಅಂತ ಇತ್ತು. ಇವಾಗ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ kn.wikipedia.org ಅಂತ ಇದೆ. ಇವಾಗ ನಾವು ಅವಾಗಲೇ ಇಂಗ್ಲಿಷ್ ನಲ್ಲಿ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ನಾನು ಟೈಪ್ ಮಾಡಿದ್ದೆ. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ, ಆ ಆರ್ಟಿಕಲ್ ಅನ್ನ ಓದೋದಕ್ಕೆ ಹೇಗೆ ಸಾಧ್ಯ ಆಗಿತ್ತು ಅಂತ ನಾವು ನೋಡಿದ್ವಿ. ಈಗ ನಾನಿಲ್ಲಿ ಅದೇ ಹುಡುಕು ಅಂತ ಇಲ್ಲಿ ಬಟನ್ ಇದೆ, ಆ ಹುಡುಕು ಬಟನ್ ಅಲ್ಲಿ ಇಲ್ಲಿ ಹೋಗಿ ನಾನು ಬೆಳಕಿನ ವಕ್ರೀಭವನ ಅಂತ ಅಂದ್ಬಿಟ್ಟು ನಾನು ಇವಾಗ ಟೈಪ್ ಮಾಡಿ ಅದನ್ನ ಸರ್ಚ್ ಕೊಟ್ರೆ ನಮಗೆ ಬೆಳಕಿನ ವಕ್ರೀಭವನದ ಬಗ್ಗೆ ಇರುವಂತ ಆರ್ಟಿಕಲ್ ಏನೇನಿದೆ ಅದೆಲ್ಲ ನಮಗೆ ಇವಾಗ ಓಪನ್ ಆಗುತ್ತೆ. ಈಗ ಉದಾಹರಣೆಗೆ ನಾನು ಬೆಳಕಿನ ವಕ್ರೀಭವನ ಅಂತ ಟೈಪ್ ಮಾಡ್ತಾ ಇದ್ದೇನೆ, ಬೆಳಕಿನ ವಕ್ರೀಭವನ. ಓಕೆ, ಈ ಬೆಳಕಿನ ವಕ್ರೀಭವನ ಅಂತ ಟೈಪ್ ಮಾಡಿ ನಾನು ಎಂಟರ್ ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣ ನೋಡಿ ಬೆಳಕಿನ ವಕ್ರೀಭವನ ಅಥವಾ ವಕ್ರೀಭವನ ವಕ್ರೀಭವನ ಅಂತ ಇಲ್ಲಿದೆ. ವಕ್ರೀಭವನದ ಬಗ್ಗೆ ಇರುವಂತ ಆರ್ಟಿಕಲ್ ನಮಗೆ ಇವಾಗ ಓಪನ್ ಆಗ್ತಾ ಇದೆ ನೋಡಿ, ಇಲ್ಲೆಲ್ಲ ಬರ್ತಾ ಇದೆ. ಅದು ಎಲ್ಲ ನಮ್ಮ ಭಾಷೆನಲ್ಲೇ ಇದೆ, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಚಿತ್ರಗಳು ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಇದಾಯ್ತು. ಈಗ ನಾವು ಒಂದು ಬ್ರೌಸರ್ನ ಹೇಗೆ ಲಾಂಚ್ ಮಾಡೋದು, ಅಲ್ಲ ಬ್ರೌಸರ್ನ ಲಾಂಚ್ ಮಾಡಿ ಅದರಿಂದ ಇಂಟರ್ನೆಟ್ಗೆ ಹೇಗೆ ಹೋಗೋದು ಅಂತ ಅಂದ್ಬಿಟ್ಟು ನಾವು ಹುಡುಕಿದ್ವಿ, ಅದನ್ನ ತಿಳಿಸ್ಬಿಟ್ಟಿದ್ದೀನಿ ನಾನು ನಿಮಗೆ. ಇವಾಗ ನಾನು ಇನ್ನೊಂದು ಯಾವುದೋ ಒಂದು ಮಾಹಿತಿ ಬೇಕು, ಆ ಮಾಹಿತಿನೂ ಕೂಡ ನಾನು ನೋಡಬೇಕಾಗಿದೆ. ಅದನ್ನ ನೋಡೋದಕ್ಕೆ ಇನ್ನೊಂದು ಯಾವುದೋ ಒಂದು ವೆಬ್ಸೈಟ್ ಅನ್ನ ನಾನು ಓಪನ್ ಮಾಡಬೇಕು. ಆದ್ರೆ ಆ ವೆಬ್ಸೈಟ್ ಅನ್ನ ಓಪನ್ ಮಾಡೋದಕ್ಕೆ ನೀವು ಇನ್ನೊಂದು ಬ್ರೌಸರ್ನ ಓಪನ್ ಮಾಡುವಂತ ಅವಶ್ಯಕತೆ ಏನಿಲ್ಲ, ನಾವು ಇದೇ ಒಂದು ಬ್ರೌಸರ್ನಲ್ಲೇ ಆ ಒಂದು ವೆಬ್ಸೈಟ್ ಅನ್ನ ಕೂಡ ಓಪನ್ ಮಾಡಬಹುದು. ಅದು ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆ ಅಲ್ಲಿ ಒಂದು ಪ್ಲಸ್ ಬಟನ್ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ wikipedia.org ಅಂತ ಏನು ಲಾಂಚ್ ಬಾರ್ ಇದೆ ಅದ್ರ ಮೇಲ್ಗಡೆ ಒಂದು ನಮಗೆ ಪ್ಲಸ್ ಬಟನ್ ಕಾಣಿಸ್ತಾ ಇದೆ. ನಾನು ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇನ್ನೊಂದು ನ್ಯೂ ಟ್ಯಾಬ್ ಓಪನ್ ಆಗಿದೆ. ನ್ಯೂ ಟ್ಯಾಬ್ ಕೆಳಗಡೆ ಮತ್ತೆ ನಮ್ಗೆ ಸೇಮ್ ಹಿಂದಿನ ಪೇಜ್ ಅಲ್ಲಿ ಯಾವ ತರ ಇತ್ತು ಅದೇ ತರ ಸರ್ಚ್ ಆರ್ ಎಂಟರ್ ಯುವರ್ ಅಡ್ರೆಸ್ ಅಂತ ಏನಿದೆ ಅಲ್ಲಿ ಬರ್ತಾ ಇದೆ. ಈಗ ಅದ್ರ ಮೇಲೆ ಹೋಗಿ ನಾನು ಇವಾಗ www.google.com ಅಂತ ಅಂದ್ಬಿಟ್ಟು ಟೈಪ್ ಮಾಡ್ತೀನಿ. www.google.com ಈ google.com ಅನ್ನುವಂಥದ್ದು ಒಂದು ಸರ್ಚ್ ಎಂಜಿನ್. ಇದರಲ್ಲೂ ಕೂಡ ನಮಗೆ ಬೇಕಾಗಿರುವಂತ ಮಾಹಿತಿಗಳು ತುಂಬಾ ಸಿಗುತ್ತೆ. ಯಾವ್ಯಾವ ಟಾಪಿಕ್ ಬಗ್ಗೆ ನಾವು ಸರ್ಚ್ ಮಾಡ್ತೀವಿ, ಯಾವ ಇಮೇಜ್ಗಳು ಬೇಕು, ಯಾವ ವಿಡಿಯೋಸ್ಗಳು ಬೇಕು, ಯಾವ ವೆಬ್ಸೈಟ್ಗಳ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ನಾವು ಈ ಒಂದು google.com ಹೋಗಿ ತಿಳ್ಕೊಬಹುದು. ಇದು ಕೂಡ ನಮಗೆ ಉಚಿತವಾಗಿ ಸಿಗುವಂತ ಮಾಹಿತಿಗಳು ನಮಗೆ ಇಲ್ಲಿ ಸಿಗುತ್ತೆ. ಈಗ ಉದಾಹರಣೆಗೆ ನಾನು ಇಲ್ಲಿ ಅದೇ ತರ ರಿಫ್ರಾಕ್ಷನ್ ಆಫ್ ಲೈಟ್ ಅಂತಂದ್ಬಿಟ್ಟು ನಾನು ಇಲ್ಲಿ ಸರ್ಚ್ ಬಾಕ್ಸ್ ಅಂತ ಇಲ್ಲಿದೆ, ಅದರಲ್ಲಿ ನಾನು ರಿಫ್ರಾಕ್ಷನ್ ಆಫ್ ಲೈಟ್ ಅಂತಂದ್ಬಿಟ್ಟು ಟೈಪ್ ಮಾಡ್ತೀನಿ. ರಿಫ್ರಾಕ್ಷನ್ ಆಫ್ ಲೈಟ್ ನಾವಲ್ಲಿ ಟೈಪ್ ಮಾಡಬೇಕಾದ ಕೆಳಗೆ ನಮಗೆ ಏನೇನು ಆಯ್ಕೆಗಳಿರುತ್ತೆ ರಿಫ್ರಾಕ್ಷನ್ ಬಗ್ಗೆ ಅದೇ ತೋರಿಸ್ತಾ ಇರುತ್ತೆ. ಈಗ ನೋಡಿ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಟೈಪ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಯಾವ್ಯಾವ ವೆಬ್ಸೈಟ್ಗಳಲ್ಲಿ ನಮಗೆ ಸಿಗುತ್ತೆ ಅದ್ರ ಬಗ್ಗೆ ನಮಗೆ ಇಲ್ಲಿ ನಮಗೆ ತೋರಿಸ್ತಾ ಇದೆ. ಇಲ್ಲಿ ತೋರಿಸ್ತಾ ಇದೆ ರಿಫ್ರಾಕ್ಷನ್ ಇನ್ ವಿಕಿಪೀಡಿಯಾ, ಅಂದ್ರೆ en.wikipedia.org ನಲ್ಲಿ ನಮಗೆ ಆ ಮಾಹಿತಿ ನಮಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದು ತೋರಿಸ್ತಾ ಇದೆ. ಹಾಗೇನೆ ರಿಫ್ರಾಕ್ಷನ್ ಬಗ್ಗೆ ಇರುವಂತ ರಿಫ್ರಾಕ್ಷನ್ ಆಫ್ ಲೈಟ್ ಬಗ್ಗೆ ಯಾವ್ದಾದ್ರು ವಿಡಿಯೋಸ್ಗಳಿದ್ರೆ ಅದನ್ನು ಕೂಡ ನಮ್ಗೆ ಇಲ್ಲಿ ಹುಡುಕ್ಬೋದು. ಮೇಲ್ಗಡೆ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಾ ಇದೆ, ಈಗ ಆಲ್ ವಿಡಿಯೋಸ್ ಇಮೇಜಸ್ ಬುಕ್ಸ್ ನ್ಯೂಸ್ ಅಂತ ಎಲ್ಲ ತೋರಿಸ್ತಾ ಇದೆ. ಹೀಗೆ ನಾವು ವಿಡಿಯೋಸ್ ಬೇಕಂದ್ರೆ ವಿಡಿಯೋಸ್ನ ಕೂಡ ನೋಡ್ಬೋದು, ಇಮೇಜಸ್ ಬೇಕಂದ್ರೆ ಇಮೇಜಸ್ನ ಕೂಡ ನೋಡ್ಬೋದು, ಬುಕ್ಸ್ಗಳು ಯಾವ್ದಾದ್ರು ಇತ್ತು ಅಂದ್ರೆ ಬುಕ್ಸ್ಗಳನ್ನ ಕೂಡ ನಾವು ಹುಡುಕ್ಬೋದು. ಇಲ್ಲಿ ಆಪ್ಷನ್ಗಳಿದೆ, ನೀವು ಬೇಕಿದ್ರೆ ಅದನ್ನ ಸರ್ಚ್ ಮಾಡಿ ನೀವು ಕೂಡ ಇದನ್ನ ನೋಡ್ಬೋದು ಇಲ್ಲಿದೆ. ಅದೇ ತರ ನಾನು ಈಗ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಕೊಟ್ಟಿದ್ದೀನಿ. ನಿಮಗೆ ಯಾವ ಮಾಹಿತಿ ಬೇಕು, ಯಾವುದೇ ಮಾಹಿತಿ ಬೇಕಂದ್ರೂ ನಮಗೆ ಗೂಗಲ್ ಅಲ್ಲಿ ಉಚಿತವಾಗಿ ನಾವು ನೋಡೋದಕ್ಕೆ ಸಿಗುತ್ತೆ. ಆ ವೆಬ್ಸೈಟ್ಗಳು ಯಾವ್ದಾದ್ರು ಗೂಗಲ್ ಅಲ್ಲಿ ಇಲ್ಲ ಅಂತಂದ್ರೆ ಬೇರೆ ಯಾವ್ದಾದ್ರು ವೆಬ್ಸೈಟ್ಗಳಲ್ಲಿ ಸಿಗ್ತದೆ. ಆ ವೆಬ್ಸೈಟ್ಗಳ ಅಡ್ರೆಸ್ಗಳನ್ನ ಇಲ್ಲಿ ಸಿಗುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟ್ಗಳಿಗೆ ನಾವು ಹೋಗ್ತೀವಿ. ಸೊ ಇಲ್ಲಿವರೆಗೆ ಒಂದು ಬ್ರೌಸರ್ನ ಹೇಗೆ ಲಾಂಚ್ ಮಾಡೋದು ಮತ್ತೆ ಬ್ರೌಸರ್ನ ಓಪನ್ ಮಾಡಿ ಮತ್ತೊಂದು ಟ್ಯಾಬ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಬೇರೆ ಒಂದು ವೆಬ್ಸೈಟ್ ಅನ್ನ ಹೇಗೆ ನಾವು ನ್ಯಾವಿಗೇಟ್ ಆಗ್ತೀವಿ ಅನ್ನೋದ್ರ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡಿದ್ದೀವಿ.